ಪ್ರಕಾಶ್ ಅವರ ಜೀವನ ಚರಿತ್ರೆ. ದಿನಾಂಕ 15/9/1992 ಜನಿಸಿದ ಮಾದೇವಕ್ಕ ರಾಯಪ್ಪ ಮರಬಾದ್ ಅವರ ಮುದ್ದಿನ ಮಗ ಪ್ರಕಾಶ್. ತಂದೆಯ ಊರಾದ ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಹೊಸಕಟ್ಟೆ ಗ್ರಾಮದಲ್ಲಿ ಜನಿಸಿ 1ರಿಂದ 5ನೇ ತರಗತಿವರೆಗೆ ತನ್ನ ತಂದೆಯ ಊರಿನಲ್ಲಿ ವಿದ್ಯಾಭ್ಯಾಸವನ್ನು ಮಾಡುತ್ತಾ ತನ್ನ ಅಜ್ಜನ ಜೊತೆ ಕುರಿಯನ್ನು ಕಾಯುತ್ತಿದ್ದರು. ಮುಂದೆ ಮನೆಯ ತೊಂದರೆಯಿಂದ ತನ್ನ ತಂದೆಯಿಂದ ದೂರಾಗಿ ಅಲ್ಲಿಂದ ತಾಯಿಯ ಊರಾದ ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕಿನ ಯಲಗಚ್ಚು ಗ್ರಾಮದಲ್ಲಿ ಸೋದರ ಮಾವನ ಆಶ್ರಯದಲ್ಲಿ ಬೆಳೆದರು. ನಂತರ ವಿದ್ಯಾಭ್ಯಾಸಕ್ಕೆಂದು ಕಾಗಿನಲ್ಲಿಯ ಕನಕಗುರು ಪೀಠದಲ್ಲಿ 6ರಿಂದ 10ನೇ ತರಗತಿಯವರೆಗೆ ವಿದ್ಯಾಭ್ಯಾಸದ ಮೂಲಕ ಗುರುಗಳ ಸೇವೆಯನ್ನು ಮಾಡುತ್ತಾ 10ನೇ ತರಗತಿಯನ್ನು ಮುಗಿಸಿ ನಂತರ ತನ್ನ ತಾಯಿಯ ಊರಲ್ಲಿ ತಾಯಿ ಮಾಡುತ್ತಿದ್ದ ತರಕಾರಿ ವ್ಯಾಪಾರದಲ್ಲಿ ತೊಡಗಿ ಬಡತನದ ಜೀವನದಲ್ಲಿ ಜೀವನವನ್ನು ಸಾಗಿಸುತ್ತಾ ಪ್ರಥಮ ಮತ್ತು ದ್ವಿತೀಯ PUCಯನ್ನು ಮುನ್ಸಿಪಲ್ ಗೌರ್ನಮೆಂಟ್ ಕಾಲೇಜ್ ಹಾವೇರಿಯಲ್ಲಿ ಮುಗಿಸಿ ಪ್ರಥಮ ದರ್ಜೆ ಕಾಲೇಜು ಬಂಕಾಪುರದಲ್ಲಿ BAಯನ್ನು ಮುಗಿಸಿ BA ಮುಗಿದ ನಂತರ ಯಲಗಚ್ಚ ಗ್ರಾಮದಲ್ಲಿ ತಾನು ಏನಾದರೂ ಕೆಲಸ ಮಾಡಬೇಕೆಂಬ ವಿಚಾರದಲ್ಲೇ ಸಾಯಿ ಕಮ್ಯುನಿಕೇಷನ್ ಅಂತ ಮೊಬೈಲ್ ಶಾಪ್ ತೆರೆದು ಜೀವನ ನಡೆಸ್ತಾ ಇದ್ರು. ಹೀಗೆ ಪುನೀತ್ ರಾಜ್ಕುಮಾರ್ ಅವರ ಹಲವಾರು ಚಿತ್ರಗಳನ್ನು ನೋಡುತ್ತಾ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ನಡೆಸಿಕೊಡುತ್ತಿರುವ ಕನ್ನಡದ ಕೋಟ್ಯಾಧಿಪತಿ ನೋಡಿ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕೆಂಬ ಆಸೆ ಹುಟ್ಟಿತು. ಆಗಲೇ ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿಯಾಗಿ ಅವರ ಜೀವನದ ಹಾದಿಯಲ್ಲಿ ಪ್ರಕಾಶ್ ಅವರು ತೊಡಗಿದರು. ಹಳ್ಳಿಯಲ್ಲಿ ಸರಿಯಾಗಿ ವ್ಯಾಪಾರ ಆಗದ ಕಾರಣ ಬೆಂಗಳೂರಿನಲ್ಲಿ KEB ಕೆಲಸ ಮಾಡಿ ಅಲ್ಲಿಂದ ಹೋಟೆಲ್ಗಳಲ್ಲಿ ಕೆಲಸ ಮಾಡಿ ಮನೆ ಮನೆಗೂ ನ್ಯೂಸ್ ಪೇಪರ್ ಹಾಕ್ತಾಯಿದ್ರು. ಮತ್ತೆ ತನ್ನೂರಿಗೆ ಬಂದು ಬೇರೆಯವರ ಹೊಲದಲ್ಲಿ ಕೆಲಸ ಮಾಡುತ್ತಾ ಗಾರೆ ಕೆಲಸ ಮಾಡಿ ತರಕಾರಿ ವ್ಯಾಪಾರಿಯಾಗಿ ತನ್ನ ತಾಯಿಯ ಜೊತೆ ಜೀವನ ಸಾಗಿಸ್ತಾ ಇದ್ರು. ಹಾಗೆ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಯಾಗಿ ಅವರ ನಟನೆ ಮತ್ತು ನೃತ್ಯವನ್ನು ನೋಡಿ ನಾನು ಕೂಡ ನೃತ್ಯವನ್ನು ಕಲಿಯಬೇಕೆಂಬ ಆಸೆ ಹುಟ್ಟಿತು. ಅಲ್ಲಿಂದ ಊರು ಬಿಟ್ಟು ಮೊದಲು ಹುಬ್ಬಳ್ಳಿಯಲ್ಲಿರುವ ಚೇತನ್ ಡ್ಯಾನ್ಸ್ ಮಾಸ್ಟರ್ ಹತ್ರ ಸೇರಿ ನೃತ್ಯ ಕಲಿತಾ ಇದ್ರು. ನಂತರ ಪ್ರಕಾಶ್ ಮಾಸ್ಟರ್ ಅವರ ಜೊತೆ ಹೆಚ್ಚಿನ ನೃತ್ಯ ಅಳವಡಿಸಿಕೊಂಡು ಕಾಂಪಿಟೇಷನ್ ಮಾಡುತ್ತಾ ಇನ್ನೂ ಹೆಚ್ಚಿನ ಡ್ಯಾನ್ಸ್ ಕಲಿಯಬೇಕೆಂಬ ಹಂಬಲದಿಂದ ಬೆಂಗಳೂರಿನಲ್ಲಿರುವ ಮಾಸ್ಟರ್ ಜಗದೀಶ್ ಅವರ ಕಲಾಧಾರಿಯ ಅಕಾಡೆಮಿಗೆ ಕಾಲಿಟ್ಟರು. ಅಲ್ಲಿ ಡ್ಯಾನ್ಸ್ ಜೂನಿಯರ್ ಡ್ಯಾನ್ಸ್ ಮತ್ತು ಮಾಸ್ಟರ್ ಡ್ಯಾನ್ಸ್ TV ಶೋಗಳಲ್ಲಿ ನುರಿತು ಅಲ್ಲಿಂದ ಸಾಕಷ್ಟು ಕನ್ನಡ ಚಿತ್ರರಂಗದ ಕಲಾವಿದರ ಪರಿಚಯವಾಯಿತು. ನಂತರ ಓಂಕಾರ್ ಡ್ಯಾನ್ಸ್ ಸ್ಟುಡಿಯೋ ಗುರುಪ್ರಸಾದ್ ಆರಾಧ್ಯ ಮಾಸ್ಟರ್ ಅಕಾಡೆಮಿಯಲ್ಲಿ ಸೇವೆ ಸಲ್ಲಿಸಿ ತಾನು ಅಂದುಕೊಂಡಂತೆ ಹೊಸ ರೀತಿಯಲ್ಲಿ 2016ನೇ ಇಸ್ವಿಯಲ್ಲಿ ಅಪ್ಪು ಅವರ ಅಪ್ಪಟ ಅಭಿಮಾನಿಯಾಗಿ ಅಪ್ಪು ಡ್ಯಾನ್ಸ್ ಅಕಾಡೆಮಿಯೆಂದು ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಪ್ಪು ಡ್ಯಾನ್ಸ್ ಅಕಾಡೆಮಿಯನ್ನು ತೆರೆದರು. ಅಲ್ಲಿಂದ ಹೊಸ ರೀತಿಯ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಡ್ಯಾನ್ಸ್ ಕ್ಲಾಸ್ಗಳನ್ನು ತೆರೆದು ಅನಾಥ ಮಕ್ಕಳಿಗೆ ಉಚಿತ ಡ್ಯಾನ್ಸ್ ಕಲಿಸುತ್ತಾ ಸಮಾಜ ಸೇವೆಯಲ್ಲಿ ತೊಡಗಿ ವಿಶೇಷವಾಗಿ ಕನ್ನಡ ಶಾಲೆಗಳಲ್ಲಿ ಉಚಿತ ನೃತ್ಯವನ್ನು ಕಲಿಸುತ್ತಾ ಹಲವಾರು ಮಠಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಜಾತ್ರೆಯಲ್ಲಿ ಕಾರ್ಯಕ್ರಮಗಳನ್ನು ನೀಡುತ್ತಾ ತನ್ನದೇ ಆದ ಅಪ್ಪು ಕಲಾತಂಡವನ್ನು ಪ್ರಾರಂಭ ಮಾಡಿ ನೂರಾರು ವೇದಿಕೆಗಳಲ್ಲಿ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಕೊಟ್ಟು ಕರ್ನಾಟಕದಲ್ಲಿ ಹೆಸರುವಾಸಿಯಾದರು. ಪ್ರಕಾಶ್ ಅವರು ಹಾಗೆಯೇ ನಟನೆಯಲ್ಲಿಯೂ ಆಸಕ್ತಿಯನ್ನು ತೋರಿಸಿ ಸಿನಿಮಾ ರಂಗದಲ್ಲಿ ನಟನೆ ಮಾಡಲು ಮುಂದಾದರು. ಮೊದಲು ಅವರಿಗೆ ಒಲಿದು ಬಂದಿದ್ದು ಗೋರಿ ಎಂಬ ಕನ್ನಡ ಚಿತ್ರದಲ್ಲಿ ಭಿಕ್ಷುಕನ ಪಾತ್ರವನ್ನು ಮಾಡಿ ಸುಮಾರು 25ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಕಾರ್ಯವನ್ನು ಮಾಡಿ 5 ಸಿನಿಮಾಗಳಲ್ಲಿ ನಟನೆ ಮಾಡಿ 2 ಕಿರುಚಿತ್ರಗಳಲ್ಲಿ ನಟನೆ ಮಾಡಿ ಆಲ್ಬಮ್ ಹಾಡುಗಳನ್ನು ಮಾಡುತ್ತಾ ನೃತ್ಯ ಕಲಿಸುತ್ತಾ ಅದರ ಜೊತೆ ಸಮಾಜ ಸೇವೆಯನ್ನು ಮಾಡುತ್ತಾ ಸಾಕಷ್ಟು ಅಭಿಮಾನಿಗಳನ್ನು ಗಳಿಸಿಕೊಂಡರು. ಹೀಗೆ ತಮ್ಮ ನೃತ್ಯದ ಜೀವನವನ್ನು ನಡೆಸುತ್ತಾ ಅದರಿಂದ ಬಂದ ಹಣವನ್ನು ಸಮಾಜ ಸೇವೆಗೆ ಮಾಡುತ್ತಿದ್ದರು. ಅದರ ಜೊತೆ ತರಕಾರಿಯನ್ನು ಮಾರುತ್ತಾ ಇದ್ದರು. ಹೀಗೆ 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಹಾವೇರಿಯಲ್ಲಿ ದೊಡ್ಡ ವೇದಿಕೆಯನ್ನು ಬಳಸಿಕೊಂಡು ಅದ್ಧೂರಿಯಾಗಿ ಅಪ್ಪು ಕಲಾತಂಡದಿಂದ ಕಾರ್ಯಕ್ರಮವನ್ನು ನೀಡಿ ಜಿಲ್ಲೆಯಲ್ಲಿ ಹೆಸರುವಾಸಿಯಾದರು. ಹಾಗೆ ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಯಾಗಿ ಅವರಿಗೋಸ್ಕರ ಬಡ ಮತ್ತು ಅನಾಥ ಮಕ್ಕಳಿಗೆ ಉಚಿತವಾಗಿ ಡ್ಯಾನ್ಸ್ ಕಲಿಸುತ್ತಾ ಅನಾಥಾಶ್ರಮಗಳಿಗೆ ಮತ್ತು ಬುದ್ಧಿಮಾಂದ್ಯ ಮಕ್ಕಳಿಗೆ ವಿವಿಧ ರೀತಿಯ ಮನರಂಜನೆ ಚಟುವಟಿಕೆಗಳನ್ನು ಮೂಡಿಸುತ್ತಾ ಮನರಂಜಿಸುತ್ತಾ ಇದ್ದರು. ಪುನೀತ್ ರಾಜ್ಕುಮಾರ್ ಅವರ ನೆನಪಿಗೋಸ್ಕರ 20ಕ್ಕೂ ಹೆಚ್ಚು ಬಾರಿ ರಕ್ತದಾನ ಶಿಬಿರವನ್ನು ಮಾಡಿದ್ದಾರೆ. ವಿಶೇಷವಾಗಿ 60ಕ್ಕೂ ಹೆಚ್ಚು ಕನ್ನಡ ಶಾಲೆಗಳಿಗೆ ಉಚಿತ ನೃತ್ಯವನ್ನು ನೀಡಿದ್ದಾರೆ.
ಪುನೀತ್ ರಾಜ್ಕುಮಾರ್ ಅವರ ಹೆಸರ ಮೇಲೆ 25 ಹೆಚ್ಚು ಸಾರ್ವಜನಿಕ ಬಸ್ ನಿಲ್ದಾಣಗಳಿಗೆ ಕನ್ನಡದ ಬಣ್ಣ ಹಚ್ಚುವುದರ ಮೂಲಕ ನೂತನಗೊಳಿಸಿರ್ತಾರೆ. ನಂತರ ತನ್ನ ಮಗನಿಗೂ ಕೂಡ ಪುನೀತ್ ರಾಜ್ ಎಂದು ನಾಮಕರಣ ಮಾಡಿದ್ದಾರೆ. ತನ್ನ ಮನೆಗೆ ಪುನೀತ್ ನಿಲಯ ಎಂದು ನಾಮಕರಣ ಮಾಡಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವರ ಸಮಾಧಿಗೆ ತಿಂಗಳಿಗೆ 1 ಹೋಗಿ ಸತತವಾಗಿ 5 ಕಾಲ ಪೂಜೆ ಸಲ್ಲಿಸಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವರ ಸಮಾಧಿಯಿಂದ ಅಪ್ಪು ಅವರ ಆತ್ಮಜ್ಯೋತಿಯನ್ನು ಬೆಂಗಳೂರಿನಿಂದ ಹ್ಯಾಟ್ರಿಕ್ ಹೀರೋ ಶಿವರಾಜ್ಕುಮಾರ್ ಅವರ ಕೈಯಿಂದ ಜ್ಯೋತಿಯನ್ನು ಹಚ್ಚಿಕೊಂಡು ಶ್ರೀ ಗುರುಲಿಂಗ ಮಹಾಸ್ವಾಮಿಗಳು, ಶ್ರೀ ಕ್ಷೇತ್ರ ಅಕ್ಕಿಮಠ ಅಗಡಿ ಗುರುಗಳ ಜೊತೆ ಆತ್ಮಜ್ಯೋತಿಯನ್ನು ತಂದು ತಮ್ಮ ಜಗಲಿಯ ಮೇಲೆ 1 ಕಾಲ ಪೂಜೆಯನ್ನು ಸಲ್ಲಿಸಿದ್ದಾರೆ. ತನ್ನ ಮನೆ ದೇವರೆಂದು ಪುನೀತ್ ರಾಜ್ಕುಮಾರ್ ಅವರನ್ನು ಪೂಜಿಸ್ತಾರೆ. ತಾವು ಬೇಡಿಕೊಂಡಂತೆ ಪ್ರಕಾಶ್ ಅವರಿಗೆ ಗಂಡು ಮಗು ಜನನವಾಗುತ್ತೆ. ಹಾಗೆ ಇದೇ ರೀತಿ ಹಲವಾರು ರೀತಿಯ ಸಮಾಜದಲ್ಲೇ ಸಮಾಜ ಸೇವೆ ಮಾಡುತ್ತಾ ಕಿಚ್ಚ ಸುದೀಪ್ ಅವರ 50 ವರ್ಷದ ಹುಟ್ಟುಹಬ್ಬಕ್ಕೆ ಖ್ಯಾತ ಚಲನಚಿತ್ರ ನಟರಾದ ರೂರಲ್ ಸ್ಟಾರ್ ಅಂಜನ್ ಅವರ ಜೊತೆ ಹುಬ್ಬಳ್ಳಿಯಿಂದ ಬೆಂಗಳೂರಿನವರೆಗೆ ಸೈಕಲ್ ಪ್ರಯಾಣ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ನಂತರ ಸಮಾಜದಲ್ಲಿ ಉತ್ತಮ ಸಮಾಜ ಸೇವಕನೆಂದು ಬಿರುದು ಪಡೆದು ಇಷ್ಟೆಲ್ಲ ಸಾಧನೆ ಮಾಡಿರುವ ಇವರನ್ನು ಕಂಡು 10 ಬಿಗ್ ಬಾಸ್ಗೂ ಕೂಡ ಆಯ್ಕೆಯಾಗಿರುವ ಹೆಸರು ಸೋಷಿಯಲ್ ಮೀಡಿಯಾದಲ್ಲಿ ಕಂಡುಬರುತ್ತದೆ. ಆದರೆ ಇವರು ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ ಆಗಿರುವುದರಿಂದ ಪ್ರಕಾಶ್ ಅವರು ಕಂಡಂಥ ಕನಸು, ನಾನು ಪುನೀತ್ ರಾಜ್ಕುಮಾರ್ ಅವರ ಜೊತೆ ಒಂದು ಸಣ್ಣ ಪಾತ್ರದಲ್ಲಿ ನಟಿಸಬೇಕು ಎಂಬ ಆಸೆಯಾಗಿತ್ತು. ಆಸೆ ನಿರಾಶೆಯಾಗಿಯೇ ಉಳಿತು. ಆದ್ದರಿಂದ ಅವರು ತೀರಿ ಹೋದ ನಂತರ ಆ ಕನಸು ನೆನಸಾಗಿ ಉಳಿತು. ನಟನೆ ಮಾಡಲಂತೂ ಆಗಲಿಲ್ಲ. ಅವರ ಸೇವೆಯನ್ನಾದರೂ ಮಾಡುವಂತೆ ತನ್ನ ಯಲಗಚ್ಚ ಗ್ರಾಮದಲ್ಲಿ ತನ್ನ ಸ್ವಂತ ಜಾಗದಲ್ಲಿ ಡಾಕ್ಟರ್ ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ದೇವಾಲಯವನ್ನು ಕಟ್ಟಲು ಸಿದ್ಧರಾದರು. ಈ ದೇವಾಲಯ ಅವರು ಅಂದುಕೊಂಡಂತೆ ಕಟ್ಟಡ ಮುಗಿದು ದೇವಾಲಯದ ಉದ್ಘಾಟನೆ ಆಗಲಿದೆ. ಪುನೀತ್ ರಾಜ್ಕುಮಾರ್ ಅವರ ದೇವಾಲಯವು ಉದ್ಘಾಟನೆಗೆ ಉದ್ಘಾಟಕರಾಗಿ ಪುನೀತ್ ರಾಜ್ಕುಮಾರ್ ಅವರ ಧರ್ಮಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರೇ ಉದ್ಘಾಟನೆಗೆ ಬರಬೇಕೆಂದು ಪಣ ತೊಟ್ಟರು. ಆಗ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರನ್ನು ಹಲವಾರು ಬಾರಿ ಭೇಟಿಯಾಗಿ ವಿಷಯವನ್ನು ತಿಳಿಸಿದರು. ಆಗ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ನಾನು ಸಂತೋಷದಿಂದ ಬರುತ್ತೇನೆ ಎಂದು ಅಭಿಮಾನಿಗೆ ಅಭಿಮಾನದಿಂದ ಅಭಿಮಾನಿಗೋಸ್ಕರ ಸಂತೋಷದಿಂದ ಹೇಳಿದ್ರು. ಈಗ ದಿನಾಂಕವನ್ನು ನಿಗದಿಪಡಿಸಿದ್ದಾರೆ. ಈ ಒಂದು ದೇವಾಲಯ ಸಿದ್ಧವಾಗಲು ಸಾಕಷ್ಟು ಅಭಿಮಾನಿಗಳು, ಕಲಾವಿದರು, ಸಂಘ ಸಂಸ್ಥೆಗಳು ಹಾಗೂ ಶಾಲಾ ಕಾಲೇಜುಗಳು, ಹಲವಾರು ಸಮಾಜ ಸೇವಕರು, ಮಠಾಧೀಶರು, ರಾಜಕಾರಣಿಗಳು, ಯಲಗಚ್ಚ ಗ್ರಾಮದ ಎಲ್ಲ ಗ್ರಾಮಸ್ಥರು ಪ್ರಕಾಶ್ ಅವರ ಬೆನ್ನೆಲುಬಾಗಿ ನಿಂತು ಎಲ್ಲ ರೀತಿಯ ಸಹಾಯವನ್ನು ಮಾಡಿದ್ದಾರೆ. ಇದೇ ಬರುವ ಸೆಪ್ಟೆಂಬರ್ 26 ಅದ್ದೂರಿಯಾಗಿ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿ ಉದ್ಘಾಟನೆ ಮಾಡಲಿದ್ದಾರೆ. ಪ್ರಕಾಶ್ ಅವರು ಪುತ್ಥಳಿ ಉದ್ಘಾಟನೆ ಆಗುವವರೆಗೂ ತಾನು ಚಪ್ಪಲಿ ಹಾಕಲ್ಲ ಎಂದು ಪುನೀತ್ ರಾಜ್ಕುಮಾರ್ ಅವರ ಸಮಾಧಿಗೆ ಹೋಗಿ ಶಪಥ ಮಾಡಿದ್ದಾರೆ. ಇಷ್ಟೆಲ್ಲ ಸಾಧನೆ ಮಾಡಿರುವ ಇವರಿಗೆ ಸಾಕಷ್ಟು ಪ್ರಶಸ್ತಿಗಳು ಕೂಡ ಲಭಿಸಿವೆ. ಅದರಲ್ಲಿ ಜಿಲ್ಲೆಯ ಉತ್ತಮ ಸಮಾಜ ಸೇವಕ ಪ್ರಶಸ್ತಿ, ಜಿಲ್ಲೆಯ ಉತ್ತಮ ನೃತ್ಯ ನಿರ್ದೇಶಕ ಪ್ರಶಸ್ತಿ, ಸಮಾಜ ಸೇವೆ ರತ್ನ ಪ್ರಶಸ್ತಿ, ಕನಕ ನೌಕರರ ಸಂಘದ ಕನಕ ಪ್ರಶಸ್ತಿ, ರಾಜ್ಯ ನಕ್ಷತ್ರ ಪ್ರಶಸ್ತಿ, ಸಾಮಾಜಿಕ ಕೌಶಲ್ಯ ರತ್ನ ಪ್ರಶಸ್ತಿ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿಯಾಗಿ ಅವರನ್ನು ಗುರುತಿಸಿ ರಾಜರತ್ನ ಪ್ರಶಸ್ತಿ. ಪ್ರಕಾಶ್ ಅವರು ಹಾವೇರಿ ಜಿಲ್ಲೆಯಲ್ಲಿ ಸಾಧಕರ ಪಟ್ಟಿಯಲ್ಲಿ ಸೇರಿದ್ದಾರೆ. ಎಷ್ಟೆಲ್ಲ ಸಾಧನೆ ಮಾಡಿರುವ ಇವರನ್ನು ಗುರುತಿಸಿ ಬೆಂಗಳೂರಿನಲ್ಲಿ ಇದೇ ಆಗಸ್ಟ್ 31 ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರ್ ಯೂನಿವರ್ಸಿಟಿ, ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರ್ ಅಕಾಡೆಮಿ ವತಿಯಿಂದ ಡಾಕ್ಟರೇಟ್ ಅವಾರ್ಡನ್ನು ಕೂಡ ನೀಡಲಿದ್ದಾರೆ. ಎಷ್ಟೊಂದು ಚಿಕ್ಕ ವಯಸ್ಸಿನಲ್ಲಿ ಎಲ್ಲರ ಮನಸ್ಸನ್ನು ಗೆದ್ದು ಎಲ್ಲ ರಂಗದಲ್ಲಿ ಬೆಳೆದು ಇವರು ಈ ಬಾರಿ 11 ಬಿಗ್ ಬಾಸ್ಗೆ ಹೋಗುವ ಸಾಧ್ಯತೆಯೂ ಕೂಡ ಕಂಡುಬಂದಿದೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನುವ ಹಾಗೆ ಎಲ್ಲ ಸಮಾಜದ ಗಣ್ಯರೊಡನೆ ಹಾಗೂ ಸಮಾಜದ ಎಲ್ಲ ಸ್ವಾಮೀಜಿಗಳೊಡನೆ ಬೆರೆತು ತನ್ನ ತಾಯಿ, ತನ್ನ ಗುರು ಆದ ಸಂಜಯ್ ಗಾಂಧಿ ಸಂಜೀವಣ್ಣನವರ್ ಹಾಗೂ ಎಲ್ಲ ಡ್ಯಾನ್ಸ್ ಮಾಸ್ಟರ್ಗಳು ಹಾಗೂ ತನಗೆ ವಿದ್ಯೆ ಕೊಟ್ಟ ಗುರುಗಳ ಮಾರ್ಗದಲ್ಲಿ ನಡೆದು ಸಾಧನೆ ಮಾಡಿರುವ ಇವರಿಗೆ ಇನ್ನು ಹೆಚ್ಚು ಸಮಾಜದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ನೆನಪಿಗೋಸ್ಕರ ಸಮಾಜ ಸೇವೆ ಮಾಡಲೆಂದು ನಾವು ಕೂಡ ಶುಭ ಹಾರೈಸ್ತೇವೆ.
ಹ್ಞೂ.